ನೋಡಿ, ಮೊದಲನೇದಾಗಿ ಈ ಟೈಟಲ್ ಯುದ್ಧ ಇದೆಯಲ್ಲ, ಇದು ಕರ್ನಾಟಕ ಫಿಲಿಂ ಇಂಡಸ್ಟ್ರಿಗೆ ಹೊಸದೇನಲ್ಲ. ನೀವು 2000 ಇಸ್ವಿಯಲ್ಲಿ ನಮ್ಮ ಬಸವ ಬಸವ ಅಂತ ಎಲ್ಲ ರಿಜಿಸ್ಟರ್ ಮಾಡಿದ್ದಾರೆ, ಅದಕ್ಕೆ ನಮ್ಮ ಅಂತ ಯಾರು ಸೇರಿಸ್ಕೊಂಡು ಮಾಡಿದ್ರು. ಕನ್ನಡಿಗ ಅಂತಿತ್ತು, ವೀರ ಕನ್ನಡಿಗ. ಹೀಗೆ ತಾರತಮ್ಯಗಳು ಅವಾಗಿಂದ ನಡೀತಾ ಇದೆ. ಆಮೇಲೆ ಕಿಂಗ್ ಫಿಷರ್ ಅಂತ ಟೈಟಲ್ ಬಂತು. ಕಿಂಗ್ ಫಿಷರು ಬಿಯರ್ ಇದೆ, ಬ್ರ್ಯಾಂಡ್ ಇದೆ, ಏರ್ಲೈನ್ ಎಲ್ಲ ಇದೆ, ಅಂದ್ರೂ ಯಾರೋ ಟೈಟಲ್ ರಿಜಿಸ್ಟರ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಫಿಲ್ಮ್ ಚೇಂಬರಲ್ಲಿ. ಸ್ವಾತಿ ಮುತ್ತ ಮನಿಹನಿಯ ಹಾಡಿನ ತುಣುಕದು, ಅದನ್ನ ಇಟ್ಕೊಂಡು ಕೋರ್ಟ್ಗೆ ಹೋಗಿದ್ದಾರೆ. ಸೊ ಹೀಗಿರ್ಬೇಕಾದ್ರೆ ಇದರ ಮೂಲ ಬೇರು ಅಥವಾ ಪ್ರಾಬ್ಲಮ್ ಇರೋದೆ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಏನು ಮಾತೃಸಂಸ್ಥೆ ಅಂತ ಹೇಳುತ್ತೋ ಅವರಿಗೆ ಕಾನೂನು ರೀತಿಯಲ್ಲಿ ಟೈಟಲ್ ಕೊಡೋಕ್ಕೆ ಅರ್ಹತೆ ಇಲ್ಲ. ಅವರು ಟೈಟಲ್ ಕೊಡುವ ಯಾವುದೇ ಕಾನೂನು ಚೌಕಟ್ಟಲ್ಲಿ ನಾನು ಟೈಟಲ್ ಕೊಡ್ತೀನಿ, ನಾನು ಕಸ್ಟೋಡಿಯನ್ ಆಫ್ ಟೈಟಲ್ಲು, ನಾನು ಟೈಟಲನ್ನು ಬಿಡುಗಡೆ ಮಾಡಿ ನಿಮ್ಮ ರಿಜಿಸ್ಟರ್ ಮಾಡ್ತೀನಿ ಅನ್ನೋದು ಸುಳ್ಳು. ಯಾವುದೇ ನಿರ್ಮಾಪಕ ಭಾರತದಲ್ಲಿ ತನ್ನ ಟೈಟಲನ್ನು ರಿಜಿಸ್ಟರ್ ಮಾಡಬೇಕು ಅಂದರೆ ಟ್ರೇಡ್ ಮಾರ್ಕಲ್ಲಿ, ಕಾಪಿರೈಟ್ ಆ್ಯಕ್ಟಲ್ಲಿ, ಅಂಡರ್ ಕ್ಲಾಸಿಫಿಕೇಶನ್ 41ನಲ್ಲಿ ಕೇಂದ್ರ ಸರ್ಕಾರಕ್ಕೆ 3,000 ರೂಪಾಯಿ ಕೊಟ್ಬಿಟ್ಟು ಅದನ್ನು ರಿಜಿಸ್ಟರ್ ಮಾಡಿ ಅದಕ್ಕೇನಾದ್ರೂ ಅಬ್ಜೆಕ್ಷನ್ಸ್ ಬಂದರೆ ಅದಕ್ಕೆ ಫೈಲ್ ಮಾಡುವ ಪದ್ಧತಿ ಇದೆ. ನೀವು ಈ ಟೈಟಲ್ ವಾರನ್ನ ತೆಲುಗುವಲ್ಲೋ ಬಾಲಿವುಡ್ ಅಲ್ಲೋ ಅಥವಾ ತಮಿಳಲ್ಲೋ ನೋಡೋದಿಲ್ಲ. ಅದು ಕೇವಲ ಕನ್ನಡದಲ್ಲಿ ಯಾಕಿದೆ ಅಂದ್ರೆ ಇಡೀ ಫಿಲ್ಮ್ ಮೇಕರ್ಸ್ ಭಾರತದಲ್ಲಿ ತಮ್ಮ ಟೈಟಲ್ಗಳನ್ನ ಟ್ರೇಡ್ ಮಾರ್ಕ್ ಮಾಡಿಸ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಧೀನದಲ್ಲಿ ಬರುವ ಕಾಪಿರೈಟ್ ಆಕ್ಟ್ ಪ್ರಕಾರ. ಅದನ್ನ ಮಾಡ್ದೇನೆ ಯಾವುದೋ ಫಿಲ್ಮ್ ಚೇಂಬರ್ ಅಲ್ಲಿ ಕೊಡ್ತಾರೆ. ಫಿಲ್ಮ್ ಚೇಂಬರ್ ಅಂದ್ರೆ ಪಾರ್ಟಿಸನ್ ತರ, ಯಾರಿಗೆ ಬೇಕಾದ್ರೂ ಯಾರು ತುಂಬಾ ಪಾಪ್ಯುಲರ್ ಇದ್ರೆ ಅವ್ರಿಗೆ ವಾಲ್ತಾರೆ, ಯಾರಿಗೆ ತುಂಬಾ ಇಷ್ಟ ಆಗಿದ್ರೆ ಅವ್ರಿಗೆ ವಾಲ್ತಾರೆ. ಅಲ್ಲಿ ಒಂದು ಜಜ್ಮೆಂಟಲ್ ಅಥವಾ ಪ್ಯೂರ್ ಜಸ್ಟಿಸ್ ಫಿಲ್ಮ್ ಚೇಂಬರ್ ಅಲ್ಲಿ ಸಿಗೋದಿಲ್ಲ. ಯಾಕಂದ್ರೆ ಇತಿಹಾಸನೇ ಹೆಂಗಿದೆ, ನೀವು ತೆಗೆದು ನೋಡಿ ಇತಿಹಾಸದ ಪುಟಗಳು. ಫಿಲ್ಮ್ ಚೇಂಬರ್ ಮಾಡಿರ್ತಕ್ಕಂಥ ಕರ್ಮಕಾಂಡಗಳು, ಅವ್ರು ಮಾಡಿರ್ತಕ್ಕಂಥ ಪಾರ್ಟಿಸಾನ್, ಒಬ್ರಿಗೆ ವಾಲ್ ಇರೋದು, ಒಬ್ರಿಗೆ ಫೇವರ್ ಮಾಡಿರೋದು, ಅವ್ರು ಚೆನ್ನಾಗಿದ್ರೆ ಅವ್ರು ಇಷ್ಟ ಅವ್ರಿಗೆ ಏನ್ ಬೇಕಾದ್ರು ಮಾಡುವ ಒಂದು ಉದಾಹರಣೆ ಇದೆ. ಸೊ ಇದಕ್ಕೆಲ್ಲ ಮೂಲ ಕಾರಣ ಪವರ್ಫುಲ್ ಟೈಟಲ್ಸ್ ಲೈಕ್ ರಾಬರ್ಟ್, ಕಾಂತಾರ, KGF, ಕಾಟೇರ ಎಲ್ಲವೂ ಇಟ್ಸ್ ಅ ವೆರಿ ಪವರ್ಫುಲ್ ಟೈಟಲ್, ಒಂದು ಬಿಸ್ನೆಸ್ ಮಾಡುವ ಟೈಟಲ್ಸ್. ಇದೆಲ್ಲ ಕೊಡುವ ಅಧಿಕಾರ ಫಿಲ್ಮ್ ಚೇಂಬರ್ಗೆ ಇಲ್ಲ. ಇದೆಲ್ಲ ಟ್ರೇಡ್ ಮಾರ್ಕ್ ಆಗ್ಬೇಕಾಗಿರ್ತಕ್ಕಂಥದ್ದು. ಎಲ್ಲ ಪ್ರೊಡ್ಯೂಸರ್ಸು ಕಳಕಳಿಯ ವಿನಂತಿ, ನೀವು ನಿಮ್ಮ ಟೈಟಲ್ ಅನ್ನ ಕೋರ್ಟ್ ಮುಖಾಂತರ ಇರ್ತಕ್ಕಂಥ ಕಾಪಿರೈಟ್ ಅಲ್ಲಿ ಮಾಡಿದ್ರೆ ಈ ಯಾವ ಟೆನ್ಷನ್ ಬರೋದಿಲ್ಲ, ನೀವೇ ಅದಕ್ಕೆ ಮಾಲೀಕರಾಗ್ತೀರಾ. ಯು ಆರ್ ದ ಓನರ್ ಫಾರ್ ದಿ ಟೈಟಲ್, ಅದಕ್ಕೆ ಕ್ಲಾಸಿಫಿಕೇಶನ್ ಅಲ್ಲಿ ನಿಮ್ಗೆ ರಿಜಿಸ್ಟರ್ ಬರುತ್ತೆ, ಟ್ರೇಡ್ ಮಾರ್ಕ್ ಬರುತ್ತೆ. ಅದನ್ನ ಬಿಟ್ಬಿಟ್ಟು ನಾನು ಚೇಂಬರ್ ಮಾಡಿದ್ದೆ, ಅವ್ರಿಗೆ ಯು ಟ್ರಾನ್ಸ್ಫರ್ ಆಯಿತು, ಎಲ್ಲ ಚಿಕ್ಕ ಮಕ್ಕಳು ಪಂಚತಾರ ಕತೆ ಹೇಳ್ದಂಗೆ ಪ್ರೊಡ್ಯೂಸರ್ಗಳು ಹೇಳ್ಕೊಂಡು ಒಂದು ಪರ್ಸನಲ್ ಈಗೋಗೆ ಬಂದು ನಿಂತ್ಕೊಂಡ ಪರಿಸ್ಥಿತಿ ಈಗ ಬಂದಿದೆ. ಯಾವ ರೀತಿ ಇದನ್ನ ಸುಖಾಂತ್ಯ ಮಾಡ್ಕೋಬಹುದಾಗಿತ್ತು ಅಥವಾ ಇಬ್ರು ಕೂಡ ಉಮಾಪತಿಯವರಾಗಿರ್ಬೋದು, ದರ್ಶನ್ ಅವರಾಗಿರ್ಬೋದು, ಇಬ್ರು ಕೂಡ ತುಂಬಾ ಒಂದು ಸಾಧ್ಯತೆ ಮತ್ತೆ ಫಸ್ಟು ರಾಜ್ಕುಮಾರ್ ಅವರು ಹೇಳೋ ಪ್ರಕಾರ ಅನ್ನದಾತರು ಅಂತ ಪ್ರೊಡ್ಯೂಸರ್ ಅಂತ ಏನಿದ್ದಾರೆ, ಹಿ ಇಸ್ ವೆರಿ ಇಂಪಾರ್ಟೆಂಟ್ ಪಿಲ್ಲರ್. ಅವ್ರು ದುಡ್ಡು ಹಾಕಿದ್ಗೇನೆ ಪಿಕ್ಚರ್ ಆಗೋದು, ನಡೆಯೋದು, ಡೈಲಿ ಪ್ರೊಡಕ್ಷನ್ ಆಗೋದು, ಬಾಟ ಸಿಗೋದು, ರೀಲ್ ರೋಲ್ ಆಗೋದು, ಎಲ್ಲವೂ ಅವರೇ. ಹಾಗೇನು ಫಿಲ್ಮ್ ಸ್ಟಾರ್ಸ್ ಹೀರೋಗಳು ಅಷ್ಟೇ. ಹೀರೋಗಳು ಕರ್ನಾಟಕದ 6 ಕೋಟಿ ಮನೆಯ ಮಾತಾಗಿರ್ಬೇಕಾದ್ರೆ ಅವರೊಂದು ಅವ್ರ ಫೇಸ್ ವ್ಯಾಲ್ಯೂ ನಡೆಯುತ್ತೆ. ಇಟ್ಸ್ ಅ ಕಪಲ್ಡ್ ಡಿಸಿಷನ್. ಈ ಫಿಲ್ಮ್ ಸ್ಟಾರ್ ಹೀರೋಗಳಾಗಿರ್ತಕ್ಕಂಥ ಪ್ರಾಬ್ಲಮ್ ಇದೇನು ಹೊಸದಲ್ಲ. 6 ತಿಂಗಳಿಂದ ತೆಗೆದು ನೋಡಿ ಡಿಫಾಮೇಷನ್ ಕೇಸ್ ಹಾಕಿದ್ದಾರೆ, ಪ್ರೊಡ್ಯೂಸರ್ಸ್ ತಿರುಗಿ ಬಿದ್ದಿದ್ದಾರೆ, ಒಬ್ಬ ನಟನ್ ಹಿಂದೆ ದುಡ್ಡು ಕೊಡಬೇಕಾಗಿತ್ತು, ನಮ್ಗೆ ಇಷ್ಟು ಲಾಸ್ ಆಗಿದೆ, ಡೇಟ್ ಕೊಡಬೇಕಾಗಿದ್ದು ಡೇಟ್ ಕೊಟ್ಟಿಲ್ಲ. ನೀವು ತೆಗೆದು ನೋಡಿ, ರವಿಚಂದ್ರನ್ ಅವರು ಮಧ್ಯಸ್ಥಿಕೆ ವಹಿಸ್ತಾರೆ, ಫಿಲ್ಮ್ ಚೇಂಬರ್ ಮಧ್ಯಸ್ಥಿಕೆ ವಹಿಸ್ತಾರೆ, ಎಂಟೈರ್ ಫಿಲ್ಮ್ ಚೇಂಬರ್ ಅಲ್ಲಿ ಆಗಿರುವ ಪ್ರೊಡ್ಯೂಸರ್ಸ್ ಒಬ್ಬ ನಟನ್ ಮೇಲೆ ಬಿದ್ದಾಗ ಆ ನಟ ಕೋರ್ಟ್ ಹೋಗಿರೋ ಉದಾಹರಣೆ ನಿಮ್ಮ ಮುಂದೆ ಇದೆ. ಸೊ ಅವಾಗಲೂ ಅಷ್ಟೇ, ಫಿಲ್ಮ್ ಚೇಂಬರ್ ಯಾವ ತರದ ಒಂದು ರೆಸೊಲ್ಯೂಷನ್ ಅನ್ನು ಪಾಸ್ ಮಾಡಿಲ್ಲ. ಅದು ಕೋರ್ಟ್ಗೆ ಹೋಯ್ತು, ಕೋರ್ಟ್ ಅಲ್ಲೇ ರೆಸೊಲ್ಯೂಷನ್ ಬಂತು, ಒಂದು ಸ್ಟೇ ಆರ್ಡರ್ ಬಂತು, ಏನು ಮಾತಾಡಬಾರ್ದು ಅಂತ ಇದೇ ನೋಡ್ತಾ ಇದೀವಿ ಹೊರತು ಯಾವುದೇ ತರದ ರೆಸೊಲ್ಯೂಷನ್ ಫಿಲ್ಮ್ ಚೇಂಬರ್ ಇಂದ ಬಂದಿಲ್ಲ. ಉಮಾಪತಿಯವರು ಒಂದು ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿದ್ದಾರೆ, ಅವ್ರೊಂದು ಪೊಸಿಷನ್ ಇದೆ, 2-3 ಲಕ್ಷ ಓಟಿಂದ ಗೆದ್ದಿರ್ತಕ್ಕಂಥ ಒಂದು ಒಕ್ಕಲಿಗರ ಸಂಘ. ಇಟ್ಸ್ ಅ ವ್ಯಾಲ್ಯೂ ಪ್ರಪೋಸಿಷನ್, ಅವ್ರದೇ ಒಂದು ಸ್ಟೇಟಸ್ ಇದೆ, ಪ್ರೊಡ್ಯೂಸರ್ ಇದ್ದಾರೆ, ಉದ್ಯಮಿ ಇದ್ದಾರೆ, ಗ್ರನೈಟ್ ವ್ಯಾಪಾರ ಆಗಿರ್ಬೋದು ಅಥವಾ ಲಾಟ್ ಆಫ್ ಸಿಮೆಂಟ್ ಮಿಕ್ಸಿಂಗ್ ಪ್ಲಾಂಟ್ ಆಗಿರ್ಬೋದು, ಎಲ್ಲವೂ ಮಾಡ್ತಾರೆ ಅವ್ರು. ಈಸ್ ಅ ಬಿಸ್ನೆಸ್ ಮ್ಯಾನ್ ಬೈ ಹಿಮ್ಸೆಲ್ಫ್. ಅದೇ ತರ ದರ್ಶನ್ ಅಷ್ಟೇ, ಹಿ ಇಸ್ ಎಷ್ಟೋ ಪಿಕ್ಚರ್ಗಳು ಮಾಡಿದ್ದಾರೆ, ಹಿ ಹಸ್ ಸೆಲೆಬ್ರೇಟೆಡ್ 25 ಇಯರ್ಸ್ ಆಫ್ ಫಿಲ್ಮ್ ಇಂಡಸ್ಟ್ರಿ. ಈಸ್ ಅ ನೇಮ್, ಅವರೊಂದು ನೇಮು, ಒಂದೊಂದು ಚಿಕ್ಕ ಚಿಕ್ಕ ಹುಡುಗಾಗೆ ಗೊತ್ತು ಒಂದು ದರ್ಶನ್ ಅಂದ್ರೆ ಯಾರು, ಡಿ ಬಾಸ್ ಅಂದ್ರೆ ಯಾರು ಅಂತ. ಸೊ ಈ ತರದ ಒಂದು ಕೆಸರು ಹಾಕೋದಿದೆಯಲ್ಲ ಪಬ್ಲಿಕ್ ಅಲ್ಲಿ, ಇಟ್ ಇಸ್ ನಾಟ್ ಗುಡ್ ಫಾರ್ ಅ ಫಿಲ್ಮ್ ಸ್ಟಾರ್.
ಆ್ಯಂಡ್ ಪ್ರೊಡ್ಯೂಸರ್ ಎಸ್ಪೆಷಲಿ ಫಿಲಮ್ ಸ್ಟಾರ್, ನೀವು ಉದಾಹರಣೆಯಾಗಿ ರಾಜ್ಕುಮಾರ್, ರಜನಿಕಾಂತ್, ಅಮಿತಾಬ್ ಬಚ್ಚನ್ ನೋಡಿ ಎಲ್ಲಾದರೂ ಅವರು ನೆಗೆಟಿವ್ ಪರ್ಸನಲ್ ಅಟ್ಯಾಕ್ ಮಾಡಿರೋದು ನೀವು ನೋಡಿದ್ದೀರಾ? ಖಂಡಿತ ಇಲ್ಲ. ಇದು ನಮ್ಮಲ್ಲೇ ಇರೋದು. ಯಾಕಂದ್ರೆ ನಾವು ಪ್ರೊಡ್ಯೂಸರನ್ನ ಪ್ರೊಡ್ಯೂಸರ್ ಆಗಿ ಟ್ರೀಟ್ ಮಾಡಲ್ಲ, ಹೀರೋನ ಹೀರೋ ಆಗಿ ಟ್ರೀಟ್ ಮಾಡಲ್ಲ. ಪ್ರೊಡ್ಯೂಸರ್ನ ಹೀರೋಗಳು ಫ್ರೆಂಡ್ ಆಗಿ ಟ್ರೀಟ್ ಮಾಡ್ತಾರೆ, ಜೊತೆಗಿರ್ತಾರೆ, ಲೀನಿಯನ್ಸಿ ಕೊಟ್ಟಿರ್ತಾರೆ, ಸಲಿಗೆ ಕೊಟ್ಟಿರ್ತಾರೆ. ಆ ಸಲಿಗೆಯಿಂದನೇ ಈ ತರದ ಈ ಅವಾಂತರ ಪ್ರೊಫೆಷನಲಿಸಂ ಕಟ್ ಡೌನ್ ಆಗ್ತಾ ಇದೆ. ಇಟ್ ಇಸ್ ನಾಟ್ ಗುಡ್ ಫಾರ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.